ನಮಸ್ತೆ. ಸ್ವರ ಮಾಧ್ಯಮ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಡೆಯ ದಿನದ ನವರಾತ್ರಿ ಹಬ್ಬ, ದಶಮಿ ಅಂದರೆ ವಿಜಯದಶಮಿ. ಕೊನೆಯ ದಿನ ಇವತ್ತು ನವರಾತ್ರಿ, ಅಂದರೆ 9 ದಿನಗಳು ಸತತವಾಗಿ ಮುಗಿದು ಇವತ್ತು ಜಯ ಸಿಕ್ಕಿದೆ. ಸೊ ವಿಜಯದಶಮಿ ಇವತ್ತು. ಮನೇಲಿ ಏನಂತ ಕೆಲಸ ಇರಲಿಲ್ಲ, ಆ್ಯಕ್ಚುಲಿ ಪೂಜೆ ಆಯಿತು. ಸಿಂಪಲಾಗಿ ಯಾವ ಥರ ಪೂಜೆ ಆಯಿತು ಅನ್ನೋದನ್ನು ನೀವುಗಳು ನೋಡಿಕೊಂಡು ಬನ್ನಿ ಒಂದ್ಸಲ. ವಿಜಯದಶಮಿ ಅಂದರೆ ಕೊನೆಯ ದಿನದ ನವರಾತ್ರಿ ಸಹ ನಾರ್ಮಲಾಗಿ ದಿನ ದೇವ್ರ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀನೋ ಅದೇ ಥರ ಎರಡು ತುಪ್ಪ ದೀಪ ಹಚ್ಚಿಟ್ಟು ಎಲ್ಲ ಫೋಟೋಗಳಿಗೆ ಎಲ್ಲ ವಿಗ್ರಹಗಳಿಗೆ ಹೂವಿಟ್ಟು ದೀಪ ಹಚ್ತಾ ಇದ್ದೇನೆ. ಆ್ಯಂಡ್ ಅದು ಶನಿವಾರ ಬಂದಿದ್ದರಿಂದ ಶನಿವಾರದ ಹೊತ್ತು ಅಂದರೆ ಪ್ರತಿ ಶನಿವಾರ ಆ್ಯಕ್ಚುಲಿ ನಾನು ಶ್ರೀನಿವಾಸ ದೇವ್ರಿಗೆ 108 ಗೆಜ್ಜೆ ವಸ್ತ್ರನ ಹಾಕ್ತೇನೆ. ಸೊ ಹಾಗಾಗಿ ಅದು ಮಾಡಿಟ್ಟಿದ್ರು ಗೆಜ್ಜೆ ವಸ್ತ್ರ ತೊಗೊಂಡು ಬಂದಿದ್ದೆ 108 ಅಂದರೆ ಸೆಪ್ರೇಟ್ 108 ಅಲ್ಲ, ಗೆಜ್ಜೆ ಮಾತ್ರ 108 ಇರುತ್ತೆ, ವಸ್ತ್ರ ಮಾತ್ರ 2 ಇರುತ್ತೆ ಅಷ್ಟೇ. ಸೊ ಅದನ್ನು ರೆಡಿ ಮಾಡಿ ಬಿಡಿ ಹೂ ಇತ್ತಲ್ಲ, ಬಿಡಿ ಹೂವಲ್ಲೇ ಒಂದು ಹಾರ ಕೂಡ ಮಾಡಿಟ್ಟಿದೆ, ದೇವ್ರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಜನ ನಮ್ಮ ದೇವ್ರ ಮನೇಲಿ ಇರುವಂಥ ಮಂಟಪದ ಬಗ್ಗೆ ಕೇಳ್ತಾ ಇದ್ರಿ. ಸೊ ಇದನ್ನು ತೊಗೊಂಡು ಬಂದು ಆಲ್ಮೋಸ್ಟ್ ಈ ಮನೆಗೆ ಹೊಸದಾಗಿ ಬಂದಾಗ ತೊಗೊಂಡು ಬಂದಂಥ ಒಂದು ಮಂಟಪ, ಅಂದರೆ ತುಮಕೂರಿನಲ್ಲಿ ತೊಗೊಂಡು ಬಂದಿದ್ದು ರೋಸ್ ವುಡ್ಡು ಅಂಗಡಿ. ನಾನು ಇನ್ಯಾವಾಗ ತುಮಕೂರ್ಗೆ ಹೋದಾಗ ಡೆಫಿನೆಟ್ಲಿ ನಿಮಗೆ ಅದನ್ನು ಹೇಳ್ತೀನಿ, ಬಟ್ ಅಡ್ರೆಸ್ ಮಾತ್ರ ಎಸ್ ಎಸ್ ಪುರಂನಲ್ಲಿ ಇರೋಂಥ ಅಂಗಡಿಯಲ್ಲಿ ತೊಗೊಂಡು ಬಂದೆ. ಸುಮಾರು 4,000-5,000 ಕೊಟ್ಟಿದೆ. ಇದಕ್ಕಿಂತ ತುಂಬ ದೊಡ್ಡ ಸೈಜಲ್ಲೂ ಸಿಗುತ್ತೆ, ಹಾಗೆ ಚಿಕ್ಕ ಸೈಜಲ್ಲೂ ಸಿಗುತ್ತೆ. ನಿಮಗೆ ಯಾವ್ದಾರು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ಇದ್ರ ಜೊತೆ ನಾನು ದೇವ್ರ ಮನೇಲಿ ಇಟ್ಕೊಂಡಂಥ ಗೌರಿ ಪೆಟ್ಟಿಗೆನ ತೋರಿಸಿ ಅಂತ ಕೇಳಿದ್ರಿ. ಮುಂದೆ ಯಾವ್ದಾರು ಒಂದು ವೀಡಿಯೋಲಿ ನಾನು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಅದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡಿ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಗೊಂಬೆ ಇಟ್ಟಿದ್ವಲ್ಲ, ಕೊನೆಯ ದಿನದ ಪೂಜೆ ಆಗಲೇಬೇಕಿತ್ತು. ನಿಮಗೆ 9 ಯಾವ ಥರ ತೋರಿಸಿದ್ನೋ ಅದೇ ಥರನೇ ಪೂಜೆ ಮಾಡಿ ಆರತಿ ಮಾಡಿ ಕೊನೆಯ ದಿನ ಅಲ್ವಾ. ಸೊ ಇದನ್ನು ಮುಗಿಸಿದ್ವಿ. ಹಾಗೆ ಇದಕ್ಕೆ ಕಾಮೆಂಟ್ ಮಾಡಿ ತುಂಬ ಜನ ನನಗೆ ಗೌರಿನ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರಿ. ಮಣ್ಣಿನ ಗೌರಿ ಇದು, ಇದು ಸಹ ತುಮಕೂರಿನಲ್ಲಿ ತೊಗೊಂಡಿದ್ದು. ನನ್ನ ಲಾಸ್ಟ್ ವೀಡಿಯೋನಲ್ಲಿ ಗಣೇಶ ಗೌರಿ ತೊಗೊಂಡು ಬಂದಿದ್ದು ಎಲ್ಲಿ ಅಂತ ಹಾಕ್ತಾನೆ, ಅಡ್ರೆಸ್ಸು ಹಾಕಿದೆ. ಸೊ ಅಲ್ಲಿ ನಾನು ತೊಗೊಂಡು ಬಂದಂಥ ಗೌರಿ ಹೋದ ವರ್ಷ ತಂದಿದ್ದ ಗೌರಿನ ಬಿಡದಂಗೆ ಹಾಗೆ ಇಟ್ಕೊಂಡಿದ್ದೀನಿ. ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಆ್ಯಕ್ಚುಲಿ ತಿಂಡಿ ಏನು ಮಾಡಿಲ್ಲ, ಮಠಕ್ಕೆ ಹೋಗ್ತಾ ಇದ್ದೀವಿ, ರಾಯರ ಮಠಕ್ಕೆ, ನಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕೆ. ಇವತ್ತು ಊಟ ಕೂಡ ಅಲ್ಲೇ. ಸೊ ಅಲ್ಲೇ ಹೋದಾಗ ಒಬ್ರಿಗೆ ಹಾಗೆ ಕುಂಕುಮ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ, ಈ ಕಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂವು, ಬಳೆ, ತೆಂಗಿನಕಾಯಿ, ಹಣ್ಣು, ಇದ್ರ ಜೊತೆ ಒಂದು ಸೀರೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅಲ್ಲೇ ಯಾರಿಗಾದ್ರೂ ಕುಂಕುಮ ಕೊಟ್ಬಿಟ್ಟು ಬರೋಣ ಅಂತ, ಇದ್ರ ಹಬ್ಬ ಇರೋದ್ರಿಂದ. ಅಲ್ಲೇ ಊಟ ಮುಗಿಸ್ಕೊಂಡು ಇವತ್ತು ಸೊ ಮನೆಯಲ್ಲಿ ಏನೂ ಕೆಲಸ ಇಲ್ಲ. ರಾತ್ರಿ ಬಂದಮೇಲೆ ಮತ್ತೊಂದ್ಸಲ ಆರತಿ ಮಾಡಿ ಗೊಂಬೆಗಳನ್ನ ಕದಲ್ಸ್ಬೇಕಷ್ಟೇ. ಗೊಂಬೆ ಅಂದರೆ ಪಟ್ಟದ ಗೊಂಬೆ ಮಾತ್ರ ಕದಲ್ಸ್ತೀನಿ ಅಷ್ಟೇ, ಮಿಕ್ಕಿದೆಲ್ಲ ನಾಳೆ ನಿಧಾನಕ್ಕೆ ಎತ್ತಿಟ್ಕೋಬೋದು. ಸೊ ಇವತ್ತು ಒಂದು ದಶಮಿ, ನಾಳೆನೂ ಒಂದು ದಶಮಿ. ಸೊ ಹಾಗಾಗಿ ಇವತ್ತು ಕದಲ್ಸಿ ನಾಳೆ ಗೊಂಬೆಗಳನ್ನೆಲ್ಲ ಕ್ಲೀನಾಗಿ ಕೆಳಗಿಟ್ಕೊಂಡು ಮುಂದಿನ ವರ್ಷದವರೆಗೂ ಸೇಫಾಗಿ ಗೊಂಬೆಗಳನ್ನ ಎತ್ತಿಟ್ಕೋಬೇಕಾಗತ್ತೆ. ಆ್ಯಂಡ್ ಮೈಸೂರಲ್ಲಿ ಹೋಪ್ ತುಂಬ ಚೆನ್ನಾಗಿ ನಡೀತಿರುತ್ತೆ ಅಂದ್ಕೊಳ್ತೀನಿ. ಆಮೇಲೆ ನನ್ನ ಮೈಸೂರು ವೀಡಿಯೋಗೆ ಮಾತ್ರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು, ಬಟ್ ನಮಗೆ ತುಂಬ ಕವರ್ ಮಾಡೋಕ್ಕೆ ಆಗಲಿಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಯಾಕೆಂದರೆ ಟೈಮ್ ಕಮ್ಮಿ ಇತ್ತು, ಆಮೇಲೆ ಎಲ್ಲ ಕಡೆ ತುಂಬ ಜನ, ಎಲ್ಲಿ ಹೋಗಬೇಕೋ ಎಲ್ಲಿ ಬಿಡಬೇಕೋ ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ನೋಡಿಕೊಂಡು ಬಂದ್ವಿ ಅಷ್ಟೇ. ಹಾಗೆ ಇವತ್ತು ಉಟ್ಕೊಂಡಿರೋವಂಥ ಸೀರೆನು ಹೇಳಿರ್ತೀನಿ ನಿಮಗೆ, ಜೂಟ್ ಕಾಟನ್ನಲ್ಲಿ ಇರೋವಂಥ ಸ್ಯಾರಿ. ಆಮೇಲೆ ನಾನು ತೊಗೊಂಡಿದ್ದಲ್ಲ ಲೈಕ್ 1 ಆಯಿತು ಅನ್ಸುತ್ತೆ, 1 ನನ್ನ ಕಸಿನ್ ಕೊಟ್ಟಂಥ ಸೀರೆ ಇದು, ಚೆನ್ನಾಗಿದೆ ಕಲರ್. ಸೊ ಇದಕ್ಕೆ ಮಾತ್ರ ಬ್ಲೌಸು 3/4 ಹೊಲಿಸಿದ್ದೀನಿ, ಡಿಫ್ರೆಂಟ್ ಆಗಿರಲಿ ಅಂತ. ಆದರೆ ವಿತ್ ಬ್ಲೌಸ್ ಬಂದಾಗ 3/4 ಆಗೋಷ್ಟು ಬಟ್ಟೆ ಬರಲ್ಲ. ಸೊ ಇಲ್ಲಿ ಪಟ್ಟಿಗೆ ಮಾತ್ರ ಬ್ಲ್ಯಾಕ್ ಇರೋದ್ರಿಂದ ಪ್ಲೇನ್ ಹೊಲಿಸ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ಹಿಂದೆ ನಾರ್ಮಲ್ ಕಾಣಿಸ್ತಿದ್ದು, ಸ್ಕ್ವೇರ್ ನೆಕ್ ಇಡ್ಸಿನ ಅಷ್ಟೇ, ಯಾಕಂದರೆ ಯಾವುದು ನೆಕ್ಕೆಲ್ಲ ಮಾಚಕ್ಕೆ ಹೋಗಿಲ್ಲ. ಸೀರೆ ಚೆನ್ನಾಗಿದೆ, ಅಂದರೆ ಕ್ಲೀನಾಗಿ ಡ್ರೇಪ್ ಆಗುತ್ತೆ, ಆದರೆ ತಕ್ಷಣಕ್ಕೆ ನೆರಿಗೆ ಸೆರಗು ಬರಲ್ಲ, ಯಾಕಂದರೆ ಜೂಟ್ ಕಾಟನ್ ಆಗಿರೋದ್ರೆ ಸ್ವಲ್ಪ ಹರಡುತ್ತೆ, ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಕ್ಲೀನಾಗಿ ಅಂದರೆ ಸೀರೆ ಕ್ಲೀನಾಗಿ ನಿಲ್ಲುತ್ತೆ, ಬಟ್ ಸ್ವಲ್ಪ ಕಷ್ಟಪಡಬೇಕು ಕಾಟನ್ ಆಗಿರೋದ್ರಿಂದ. ಇಲ್ಲದೆ ಮಾತ್ರ ಸೀರೆ ಚೆನ್ನಾಗಿದೆ, ನೆಟ್ಟೆಡ್ ಥರ ಇದೆ ಸ್ಯಾರಿ, ಅಂದರೆ ಟ್ರಾನ್ಸ್ಪರೆಂಟ್ ಏನೂ ಇಲ್ಲ, ಸ್ಟೈಲಾಗಿದೆ. ನಾನು ಈ ಕಲರ್ ತೊಗೊಂಡೆ, ಅಂದರೆ ಅವಳೇ ಕಳಿಸಿದ್ದು ಈ ಕಲರ್ ನನಗೆ, ಅವಳು ಬೇರೆ ಕಲರ್ ತೊಗೊಂಡಿತ್ತು, ನನಗೆ ನಾನು ಎಲ್ಲೋ ವಿತ್ ಬ್ಲ್ಯಾಕ್ ಆ್ಯಂಡ್ ರೆಡ್ ತೊಗೊಂಡೆ. ಸೊ ಈ ಥರ ಇದೆ ಇವತ್ತಿನ ಒಂದು ಸೀರೆ. ಯಾಕಂದರೆ ಇವತ್ತು ಯಾವುದೂ ಕಲರ್ ಕೋಡ್ ಇಲ್ಲ, 9 ಸತತವಾಗಿ ಮುಗಿದಿದೆ. ಸೊ ಈಗ ಹೊರಡ್ತಾ ಇದ್ದೀನಿ. ಸೊ ಮಠಕ್ಕೆ ಹೋಗಿತ್ತ ಮುಂಚೆ ಎಲ್ಲ ರೆಡಿ ಮಾಡ್ಕೋತಾ ಇದೆ. ಇಲ್ಲಿ ಸಹ ಒಂದು ದೊಡ್ಡದು ಅರ್ಶಿನ ಕುಂಕುಮದ ಪ್ಯಾಕೆಟು, ಬಟ್ ಯೂಶ್ವಲಿ ನಾನು ಪ್ಯಾಕೆಟ್ನ ಕ್ಯಾರಿ ಮಾಡೋಲ್ಲ, ಆದರೆ ಗಾಡೀಲಿ ಹೋಗಬೇಕಾದ್ರೆ ಚೆಲ್ಲೋಗ್ಬಿಟ್ರೆ ಕಷ್ಟ ಅಂತ ನಾನು ಪಟ್ಟಣ ಕಟ್ಟಿ ತೊಗೊಂಡು ಹೋಗಿರಲ್ಲ, ದೊಡ್ಡ ದೊಡ್ಡ ಪ್ಯಾಕೆಟೇ ತೊಗೊಂಡು ಹೋಗಿದೆ. ಹಾಗೆ ಇದು ಚೆನ್ನಾಗಿರುವಂಥ ಬಳೆನ ದುಡ್ಡು ಕೊಟ್ಟು ತೊಗೊಂಡು ಬಂದಿದೆ, ಮತ್ತು ನಾನು ತೊಗೊಂಡಂಥ ಒಂದು ರಿಟರ್ನ್ ಗಿಫ್ಟ್ ಇಟ್ಕೊಂಡಿದ್ದೆ, ಯಾಕೆಂದರೆ ಎಲ್ಲರೂ ಯೂಸ್ ಮಾಡ್ಕೋತಾರೆ ಅಂತ. ಹಾಗೆ ಇದೊಂದು ಸೀರೆ ಇಟ್ಕೊಂಡು ದಕ್ಷಿಣೆ ಕಾಯಿ ಮತ್ತು ಹಣ್ಣೆಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದೆ, ಹಾಗೆ ಮಲ್ಲಿಗೆ ಹೂ ತೊಗೊಂಡ್ಬಂದಲ್ಲ, ಇಷ್ಟನ್ನ ಇಟ್ಕೊಂಡು ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೊರಟೆ.
ನಿಮ್ಗಳಿಗೆ ಹೇಳಿದೆ ಮೈಸೂರಿನಲ್ಲಿ ಕೆಲವು ಗೊಂಬೆಗಳನ್ನ ತೊಗೊಂಬಂದ್ವಿ, ಹಿಂಗಿದ್ರು ದಸರಾ ನೋಡೋಕ್ಕೆ ಅಂತ ಹೋಗಿದ್ವಲ್ಲ, ತೊಗೊಂಡು ಬಂದ್ವಿ ಅಂತ. ಸೊ ನಿಮ್ಗಳಿಗೂ ತೋರಿಸ್ತೀನಿ ಯಾವ್ದ್ಯಾವ ಥರದನ್ನ ತೊಗೊಂಡು ಬಂದಿದ್ದೀನಿ ಅಂತ. ಆ್ಯಂಡ್ ಕಾಸ್ಟ್ ವೈಸ್ನ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಯೂಶ್ವಲಿ ಒಟ್ಟಿಗೆ ಬಿಲ್ ಮಾಡಿದಾಗ, ಆಮೇಲೆ ಕೆಲವು ಡಿಸ್ಕೌಂಟ್ ಥರ ಆಗಿರ್ಬೋದು, ಇಷ್ಟೊಂದು ತೊಗೊಂಡಾಗ ಒಂದೆರಡು ತೊಗೊಂಡಾಗ ಅವರು ವ್ಯಾಪಾರ ಮಾಡಿದ್ರೆ ನಿಮ್ಗೇನು ತುಂಬ ಕಮ್ಮಿ ಮಾಡ್ಕೊಳಕ್ಕೋಗಲ್ಲ. ನಾನು ಸುಮಾರು ಗೊಂಬೆಗಳು ತೊಗೊಂಬಂದಿರೋದನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಟ್ರು ಅಷ್ಟೇ. ಸೊ ಯಾವ್ದ್ಯಾವುದು ಅನ್ನೋದನ್ನು ನಿಮ್ಗಳಿಗೂ ಒಂದೊಂದೇ ತೋರಿಸ್ತಾ ಹೋಗ್ತೇನೆ. ಕುಂಭಕರ್ಣ ನಿದ್ದೆ ಮಾಡ್ತಿರೋದು ಈ ಕಡೆ ಎಲ್ಲ ಅವರೆಲ್ಲ ಎಬ್ಬಿಸ್ತಾ ಇರುವಂಥ ಒಂದು ಗೊಂಬೆ. ಅದ್ರ ಜೊತೆ ಇಲ್ಲಿ ಸಪ್ತ ಋಷಿಗಳು ವಸಿಷ್ಠ, ಭರದ್ವಾಜ, ವಿಶ್ವಾಮಿತ್ರ ಎಲ್ಲ ಸೇರಿ ಏಳು ಸಪ್ತ ಋಷಿಗಳನ್ನ ತೊಗೊಂಡು ಬಂದಿ. ಇದು ಕೃಷ್ಣಂದು ತೊಗೊಂಡು ಬಂದಿರೋದು. ಆಮೇಲೆ ಇಲ್ಲಿ ಮತ್ತೆ ಕೃಷ್ಣನೇ ಇದನ್ನು ಬೆಣ್ಣೆ ಕಡಿತಾ ಇರೋದವಳು, ಹಾಗೆ ಅವನಲ್ಲಿ ನಿಂತಿರೋದು. ಇದೊಂದು ಗೊಂಬೆ, ಸಿಂಗಲ್ ಗೊಂಬೆ. ಒಂದು ರಾಘವೇಂದ್ರ ಸ್ವಾಮಿಗಳು ರಾಯರದು ಒಂದು ತೊಗೊಂಡು ಬಂದಿದ್ವಿ. ಇದು ವಿಶ್ವರೂಪ ದರ್ಶನ, ಸ್ವಲ್ಪ ಚೆನ್ನಾಗಿರೋದು ಬೇರೆ ಥರ ಇತ್ತು ಅಂತ ತೊಗೊಂಡು ಬಂದೆ ಇದನ್ನು. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ, ತುಂಬ ಕಮ್ಮಿ ಏನಲ್ಲ. ಇಲ್ಲಿ ಇದಕ್ಕೆ ಇನ್ನೊಂದು ಅರ್ಜುನನು ಕೊಟ್ಟಿದ್ದಾರೆ. ಇವೆರಡು ಒಂದು ಸೆಟ್ ಗೊಂಬೆ. ಹಾಗೆ ಇದು ಗೀತೋಪದೇಶದ್ದು. ಇದು ಅಷ್ಟೊಂದು ಪೀಸ್ಗಳು ಇರಲಿಲ್ಲ. ಆ್ಯಂಡ್ ಕಾರ್ವಿಂಗ್ ಚೆನ್ನಾಗಿದೆ, ಅಂದರೆ ಮಣ್ಣಲ್ಲಿ ಕಾರ್ವ್ ಮಾಡಿರೋದು ತುಂಬ ಚೆನ್ನಾಗಿದೆ ಅಂತ ಇದು ತೊಗೊಂಡು ಬಂದಿದ್ದು. ಆಮೇಲೆ ಇದೊಂದು ತೊಗೊಂಬಂದೆ, ಹಸು ಅಂದರೆ ಹಾಲು ಕರಿತಾ ಇರೋದು ಒಬ್ಬ, ಒಂದೇ ವುಡನ್ ಮೇಲೆ ಇವಿಷ್ಟನ್ನು ಕೂಡಿಸಿದ್ದಾರೆ. ಆಮೇಲೆ ಅಷ್ಟು ಜೊತೆ ಇದೊಂದು ಚಿಕ್ಕ ಚಿಕ್ಕದ್ದು ಬೇಕಿತ್ತು ತೊಗೊಂಡು ಬಂದಿದ್ದು. ಗೋವು ಜೊತೆ ಕರು ಇರೋದು ಇರಲೇ ಇರಲಿಲ್ಲ ಅಂತ ತೊಗೊಂಡು ಬಂದೆ. ಆಮೇಲೆ ಇದು ಯಾವುದೇ ಗೊಂಬೆ ಅಲ್ಲ, ಇದು ಪಾಟ್ ಥರ ಅಂದರೆ ಗಿಡ ಹಾಕೋಬೋದು ಅಂತ ಎರಡು ತೊಗೊಂಬಂದಿದ್ವಿ ಈ ಥರದ್ದು. ಹಾಗೆ ಅರಮನೆ ಒಳಗೆ ಹೋದಾಗ ಇದೊಂದಿನ ತೊಗೊಂಡು ಬಂದ್ವಿ. ಲೈಟ್ ಇರೋದಾಗಿದ್ದರೆ ನಿಮಗೆ ಜಾಸ್ತಿ ಆಗಿರೋದು ಅರೌಂಡ್ ಇನ್ನೊಂದು 600-700 ರೂಪಾಯಿ ಅಷ್ಟು ಜಾಸ್ತಿ ಆಗಿರೋದು. ಬಟ್ ಇದರೊಳಗೆ ಲೈಟ್ ಇಲ್ಲ, ನಾವೇ ಹಾಕ್ಕೋಬೋದು ಏನಾದರೂ ಪ್ಲ್ಯಾನ್ ಮಾಡಿ ಅಂತ. ಪ್ಲೇನ್ ತೊಗೊಂಬಂದಿದ್ದು 1,500 ಆಯಿತು ಇದಕ್ಕೆ. ಆಮೇಲೆ ಇದನ್ನು ತೊಗೊಂಬಂದಿದ್ದು ಗೌರ್ಮೆಂಟ್ ಶಾಪಲ್ಲಿ, ಪ್ಯಾಲೇಸ್ ಒಳಗಡೆ, ಪ್ಯಾಲೇಸ್ ಒಳಗಡೆ ಕಾವೇರಿ ಎಂಪೋರಿಯಮ್ದು ಅಂಗಡಿಗಳಿದೆ ಎಲ್ಲ, ಅದು ಗೌರ್ಮೆಂಟ್ ಅಪ್ರೂವ್ಡ್. ಅದನ್ನು ನೀವು ಏನೇ ತೊಗೊಂಡು ನಿಮ್ಗೆ ಅದಕ್ಕೆ ನಾರ್ಮಲಾಗಿ ಬಿಲ್ ಸಿಗುತ್ತೆ. ಸೊ ಕಮ್ಮಿ ಅವ್ರು ಜಾಸ್ತಿ ಹೇಳೋದು ಬಿಲ್ ಕೊಡ್ದಂಗೆ ಅವೆಲ್ಲ ಏನೂ ಇಲ್ಲ ಅಂತ. ಇದು ಒಂದಿನ ತೊಗೊಂಡು ಬಂದು, ಇದೊಂದು ತುಂಬ ದಿಸ್ತಿಂದ ಇಷ್ಟ ಇತ್ತು ಹೋದಾಗ ತೊಗೋಬೇಕು ಅಂತ. ಇದೆಲ್ಲ ಕೇಳಿದ್ವಿ, ಆಲ್ಮೋಸ್ಟ್ 3,500-4,000 ಹೇಳಿದ್ರು ವಿತ್ ಲೈಟ್ ಇರೋದು. ನಮಗೇನು ಲೈಟ್ ಏನು ಬೇಕಾಗಿರಲ್ಲ, ಯಾಕೆ ನಾವೇನಾರು ಅರೇಂಜ್ ಮಾಡ್ಕೋಬೋದು ಅಂದ್ಕೊಂಡು ಇದನ್ನು ತೊಗೊಂಡು ಬಂದ್ವಿ. ಸೊ ಇಷ್ಟೇ ತೊಗೊಂಡು ಬಂದಿದ್ದು. ಬೇರೆ ಮಿಕ್ಕಿದೆಲ್ಲ ಎಕ್ಸಿಬಿಷನ್ನಲ್ಲಿ ನಾರ್ಮಲಾಗಿ ಬಟ್ಟೆಗಳು, ಸರ, ಬಳೆ ಈ ಥರದ್ದೆಲ್ಲ ಇತ್ತು. ಇದನ್ನೆಲ್ಲ ಯಾವ ಥರಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದನ್ನು ತೊಗೊಂಡು ಬರೋಷ್ಟೊಳಗೆ ಸಾಕಾಯಿತು. ಅಲ್ಲಿ ದಸರಾ ನೋಡೋ ಒಂದು ಇಂಟೆನ್ಷನ್ ಇತ್ತು, ನಾನು ನೋಡೇ ಇರಲಿಲ್ಲ ಅಂತ. ಆಮೇಲೆ ಈ ಟೈಮಲ್ಲಿ ಅರಮನೆ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ ಇಷ್ಟ ಇತ್ತು. ಬಟ್ ರಾತ್ರಿ ನಾವು ಬರಬೇಕಾದ್ರೆ ಮತ್ತೆ ಅರಮನೆ ಹತ್ರ ಹೋಗಿ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಳ್ಳೋದು ತುಂಬ ಕಷ್ಟ ಇತ್ತು. ಮತ್ತೆ ನಮ್ಗೆ ವಾಪಸ್ ಟ್ರೈನಿಗೆ ಬರಬೇಕಿತ್ತಲ್ಲ, ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದ್ವಿ ಅಷ್ಟೇ. ಅಂದರೆ ಚೆನ್ನಾಗಿರುತ್ತೆ ವೈಬ್ಸ್, ದಸರಾ ವೈಬ್ಸಲ್ಲಿ ಮೈಸೂರು ಸುತ್ತಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ದಿನ ಹೋಗಿ ಬಂದ್ವಿ. ಹೋದಾಗ ನನಗೆ ಸುಮಾರು ಇದರ ಗೊಂಬೆಗಳು ಬೆಂಗಳೂರಲ್ಲಿ ಈ ಥರದ ಅಷ್ಟೊಂದು ಸಿಗಲಿಲ್ಲ. ಅಂದರೆ ನಿಮ್ಗಳಿಗೆ ತೋರಿಸಿದೆ ಅಲ್ವಾ ಲಾಸ್ಟ್ ಟೈಮ್ ಗಾಂಧಿ ಬಜಾರ್ಗೆ ಹೋದಾಗ, ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಇತ್ತು. ಆಮೇಲೆ ಇದೇ ಥರ ಗೊಂಬೆಗಳು ಇರಲಿಲ್ಲ ಅಂತ. ಇದೆಲ್ಲ ಸುಮಾರು ಗೊಂಬೆಗಳೆಲ್ಲ 450-500 ಅಷ್ಟೇ. ಇದೊಂದು ವಿಶ್ವರೂಪ ದರ್ಶನದ ಒಂದು ಮತ್ತು ಗೀತೋಪದೇಶದ ಒಂದು ಕಾಸ್ಟ್ಲಿ ಒಂದೊಂದು ಗೊಂಬೆನಲ್ಲಿ. ಹಾಗೆ ಇದು ಸ್ವಲ್ಪ ಕಾಸ್ಟ್ಲಿ, ಯಾಕೆಂದರೆ 7 ಗೊಂಬೆ ಬರುತ್ತಲ್ಲ, ಅಂದರೆ ಸಪ್ತ ಋಷಿದ 7 ಗೊಂಬೆ ಇರೋದ್ರೆ ಅದನ್ನು ಸ್ವಲ್ಪ ಕಾಸ್ಟ್ಲಿ. ಮಿಕ್ಕಿದೆಲ್ಲ ನಿಮಗೆ ನಾರ್ಮಲಾಗಿ ಬೇಕಿತ್ತು ಅಂದರೆ ನೀವುಗಳು ಅಂಗಡಿಗೆ ಹೋಗಿ ನೋಡ್ಕೊಂಬರ್ಬೋದು. ದಸರಾ ಎಕ್ಸಿಬಿಷನ್ನಲ್ಲೇ ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ ಈ ಗೊಂಬೆಗಳದ್ದು. ಸೊ ಇಷ್ಟು. ಬಟ್ ಮೈಸೂರು ಮಾತ್ರ ತುಂಬ ಚೆನ್ನಾಗಿತ್ತು, ನಾವು ಹೋಗಿದ್ದೆಲ್ಲ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಅಷ್ಟೊಂದೇನು ರಶ್ ಇರಲಿಲ್ಲ. ನೀವು ಆಯುಧ ಪೂಜೆ ಅಂದರೆ ಮಾರ್ನವಮಿ ವಿಜಯದಶಮಿ ಟೈಮ್ ಅನ್ನೋದ್ರೆ ಸಾಕಷ್ಟು ರಶ್ ಇರುತ್ತೆ. ಸೊ ಇಷ್ಟು ನಮ್ಮ ಮೈಸೂರು ಟ್ರಿಪ್ ಆಗಿತ್ತು. ಹೋಪ್ ನಿಮ್ಗಳಿಗೂ ವರ್ಚುವಲಿ ಮೈಸೂರಲ್ಲಿ ದಸರಾ ಯಾವ ಥರ ನಡೀತಿದೆ ಅನ್ನೋದನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.